ಮಾರ್ನಿಂಗ್. ಇವತ್ತು ಬುಧವಾರ, ಇವತ್ತಿನ ಲೋಗನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಬಂದು ಒಂದು 10:30 ಆಗೋಯ್ತು, ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ನಾನು ಲೋಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ, ಮತ್ತು ಸ್ನಾನ, ಪೂಜೆ, ಮನೆ ಕ್ಲೀನು, ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸನೂ ಮುಗೀತು. ಇವಾಗ ನಾನು ಕಿಚನಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಮಾಡೋಕ್ಕೆ ಏನು ತರಕಾರಿ ಜಾಸ್ತಿ ಇಲ್ಲ, ಹಾಗಾಗಿ ಇವತ್ತು ಆಲೂಗಡ್ಡೆದು ಸಾರೇನಾದರೂ ಮಾಡಿಬಿಟ್ಟು ನಂತರ ಒಂದು ಅನ್ನ ಮಾಡ್ತೀನಿ. ಏನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಒಂದು ಗಂಟೆ ಒಳಗೆ ಬರ್ಬೋದು ಅವರು. ಸೊ ಹಾಗಾಗಿ ನಾನು ಪೃಥ್ವಿ ಇಬ್ಬರೇ ಇರೋದು ಇವತ್ತು. ಇವತ್ತು ಅಂದರೆ ಇವನು ಮಧ್ಯಾಹ್ನ ತನಕ ಅಷ್ಟೇ. ಪೃಥ್ವಿ ದೇವ್ರ ಪೂಜೆ ಮಾಡಿ ನೆಲ ಎಲ್ಲ ಅವನೇ ಒರೆಸ್ಕೊಟ್ಟ. ಸೊ ಹಾಗಾಗಿ ಇವತ್ತಿನ ಲೋಗನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಏನೆಲ್ಲ ಸ್ಪೆಷಲ್ ಇದೆ, ಏನಾದರೂ ಟಿಪ್ಸ್ ಕೊಡೋಕ್ಕಾಗತ್ತೋ ಅಥವಾ ವಿಶೇಷ ಏನಾದರೂ ಕೊಡೋಕ್ಕಾಗತ್ತಾ ಏನಾದರೂ ಒಂದು ಅಂತ ಟ್ರೈ ಮಾಡ್ತೀನಿ, ನೋಡೋಣ. ಇವತ್ತು ಸ್ವಲ್ಪ ನನಗೆ ಬಸ್ಲೆಗೆಲ್ಲ ಸ್ವಲ್ಪ ಅದು ಬೀಜ ಹಾಕಿ ಸಸಿ ಹುಟ್ಟಿತ್ತು ಅಂದಿದ್ದೆಲ್ಲ, ಅದೆಲ್ಲ ನೆಟ್ಟಿದ್ದೆ, ತುಂಬ ಚಿಗ್ರಿ ಅದು ಮೇಲ್ಗಡೆ ಬಂದಿದೆ ಉದ್ದುದ್ದಾಗಿ, ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಕೊಡ್ಬೇಕು. ಇವತ್ತು ಸುಮಾರು ಕೆಲಸ ಇದೆ, ಅಂಗಳ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಸ್ಟಿಚಿಂಗು ಅದ್ರದ್ದು ಎಲ್ಲನೂ ಮಾಡಬೇಕು. ಸೊ ಹಾಗಾಗಿ ಇವತ್ತು ಬುಧವಾರದಲ್ಲಿ ಹೋಗೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮತ್ತೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಎಲ್ಲ ಥರದ ವಿಡಿಯೋ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಟೈಮ್ ಬಂದು ಮುಟ್ಟುತ್ತೆ ನಿಮಗೇ. ಸೊ ಬನ್ನಿ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಡುಗೆ ಮಾಡ್ತಾ ಇದ್ದೆ, ಹಾಗೆ ಒಂದು ಟಿಪ್ಸನ್ನು ಹೇಳ್ಕೊಡೋಣ ಅಂತ ಅನ್ನಿಸ್ತು, ನೆನಪಾಯಿತು ನನಗೆ, ಅದನ್ನು ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದನ್ನು, ಬಟ್ ಅದನ್ನು ಕ್ಲಿಯರಾಗಿ ನಿಮಗೆ ಅಷ್ಟೊಂದು ತೋರಿಸಿಲ್ಲ ನಾನು. ಸೊ ಅದನ್ನು ನಿಮಗೆ ಇವಾಗ ನಾನು ಒಂದು ಸಲ ಶೇರ್ ಮಾಡ್ಕೊತಾ ಇದ್ದೀನಿ, ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತೇಳಿ. ಏನಿಲ್ಲ, ಸಿಂಪಲ್ಲು ಕೊತ್ತಂಬರಿ ಸೊಪ್ಪನ್ನು ನಾವು ತಂದಿರ್ತೀವಿ, ಅದು ಬೇಸಿಗೆ ಕಾಲದಲ್ಲಂತೂ ನಾವೇನಾದರೂ ಒಂಚೂರು ಅದು ಫ್ರಿಜ್ಜಲ್ಲಿ ಹಾಕಿಟ್ಟಿಲ್ವಾ ಅಥವಾ ಏನೋ ಹೊರಗಡೆ ಇಟ್ಬಿಟ್ಟಿವಿ ಅಂದರೆ ಬೇಗ ಅದು ಡ್ರೈ ಆಗಿಬಿಡುತ್ತಲ್ವಾ. ಸೊ ಹಾಗಾಗಿ ಅದನ್ನು ನಾವು ಯಾವ ರೀತಿ ಒಂದು ಚೆನ್ನಾಗಿ ಫ್ರೆಶ್ ಆಗಿಡ್ಬೋದು ಅಂತ ಅಂದರೆ, ನಿಮ್ಮ ಮನೇಲಿ ಫ್ರಿಜ್ ಇರ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿರುತ್ತೆ ಗೊತ್ತು, ಬಟ್ ಫ್ರಿಜ್ ಏನಾದರೂ ಕೆಟ್ಟೋಗಿತ್ತು ಅಥವಾ ಕರೆಂಟ್ ಇಲ್ಲ ಅಥವಾ ಒಮ್ಮೆ ಫ್ರಿಜ್ಜೇ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ, ನೀವು ಕೊತ್ತಂಬರಿ ಸೊಪ್ಪು ಏನಾದರೂ ತಂದರೆ ಅದನ್ನು ಯಾವ ರೀತಿ ಇಡಬೇಕು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಮಾತ್ರ. ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ಅದೇ ಥರನೇ ಇಟ್ಕೋತಾ ಇದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸೊ ಇವಾಗ ನಾನು ಇದು ತಂದಿದ್ದು ಆ್ಯಕ್ಚುಲಿ ಮೊನ್ನೆ ಮೇಲೂ ತಂದುಕೊಟ್ಟಿದ್ರು, ನಾನು ಅದನ್ನು ಇಟ್ಕೊಂಡೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಅಲ್ಲ, ಇದು ನಾನು ನಿನ್ನೆ ಒಬ್ರು ಕೊಟ್ಟಿದ್ರು, ಅದನ್ನು ನಾನು ಇದರೊಳಗಡೆ ಹಾಕ್ಲಿಲ್ಲಾಗಿದ್ದೆ, ಅದು ಹಾಗೆ ಒಣಗಿಬಿಟ್ಟದೆ. ಇದು ಇದಲ್ಲ ಆ್ಯಕ್ಚುಲಿ, ಈ ಸೈಡಲ್ಲ ಇದು ಇರೋದು. ಹೌದು, ಇದು ಇದನ್ನೇನಿಲ್ಲ, ಅವರು ನೀವು ಶಾಪಿಂದ ತಗೋ ಬಂದಮೇಲೆ, ಮಾರ್ಕೆಟಿಂದ ತಗೋ ಬಂದಮೇಲೆ ಇದ್ರದ್ದು ಬುಡ ಇರ್ತದಲ್ವಾ ಇಲ್ಲಿ, ಇದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು. ಇದಿಷ್ಟನ್ನು ಬುಡ ಅಷ್ಟು ಕರೆಕ್ಟ್ ಮಾಡ್ಕೊ, ಒಂದೇ ಸೈಡಲ್ಲಿ ಬರೋ ಹಾಗೆ ಮಾಡಿಕೊಂಡು ಈ ಬೇರಷ್ಟೇ ನೀರು ತಾಗಬೇಕು, ಮತ್ತು ಮೇಲ್ಗಡೆ ಎಲ್ಲೂ ನೀರು ತಾಗಬಾರ್ದು. ಅಲ್ಲಿ ತನಕ ಏನು ಮಾಡಬೇಕಂದ್ರೆ ಒಂದು ಲೋಟದಲ್ಲಿ ನೀವು ನೀರು ಹಾಕಬೇಕು, ಇದಕ್ಕಷ್ಟೇ ಅದು ತಾಗಬೇಕು ಅಷ್ಟೇ, ಮೇಲ್ಗಡೆ ತಾಗಬಾರ್ದು, ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಲೋಟದಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ನಾವು ಈ ಥರ ಇಟ್ಬಿಡಬೇಕು. ಹೀಗೆ ಈ ಥರ ಇಟ್ಟೇನು ಮಾಡಬೇಕು ಅಂತ ಅಂದರೆ, ಒಂದು ವೈಟ್ ಅಥವಾ ಯಾವುದಾದ್ರೂ ಓಕೆ, ನನಗಿಲ್ಲಿ ಬ್ಲ್ಯಾಕ್ ಸಿಕ್ತು, ಪ್ಲಾಸ್ಟಿಕ್ ಕವರ್ ಇರುತ್ತಲ್ವಾ, ಈ ಪ್ಲಾಸ್ಟಿಕ್ ಕವರನ್ನು ಇದಕ್ಕೆ ಹಾಕಬೇಕು. ಈ ಥರ ಹಾಕಿ ಇದನ್ನು ಇಷ್ಟಕ್ಕೆ ಇಡಬಾರ್ದು, ಇದು ಫುಲ್ ಹಿಂಗೆ ಕವರ್ ಮಾಡಬೇಕು. ಈ ಥರ ಕವರ್ ಮಾಡಿ ಲೋಟನ ಹಾಗೆ ನೀವು ಸ್ಟ್ರೈಟಾಗಿ ಇಟ್ಬಿಡ್ಬೇಕು. ಇದನ್ನು ನಿಮಗೆ ಬೇಕಾದಾಗ ನೀವು ಇದನ್ನು ತೆಗೆದುಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ಸಾಮಾನ್ಯ ಒಂದು ಅಂದರೆ ನೀವು ಒಂದು 5-6 ದಿನ ತನಕನೂ ಈ ಥರ ಇಟ್ಕೋಬೋದು, ಫ್ರೆಶ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಎಲ್ಲಾದರೂ ನಿಮ್ಮ ಫ್ರಿಜ್ ಏನಾದರೂ ಕೆಟ್ಟೋಯ್ತು ಅಥವಾ ಕರೆಂಟ್ ಇಲ್ಲ ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಟ್ರೈ ಮಾಡಿ ನೋಡಿ ಒಮ್ಮೆ, ಯಾವಾಗಾದ್ರೂ ನೆನಪಾದರೆ ಓ ಜೊತೆ ಹೇಳಿದ್ಲಲ್ವಾ ಅಂತ ಹೇಳ್ಕೊಂಡು ನೆನ್ಸ್ ಮಾಡ್ಕೊಳ್ಳಿ, ಈ ಥರ ಇಡೋಣ ಅಂತ ಹೇಳಿ. ಓಕೆನಾ, ಇನ್ನೊಂದು ಟಿಪ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಅದೇನು ಅಂತ ನೀವು ಮುಂದೆ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಇದು ಮರಳು, ರೇತಿ ಅಂತ ಕೂಡ ಹೇಳ್ತಾರೆ. ಈ ಸಿಮೆಂಟ್ ಗಾರೆ ಕೆಲಸಕ್ಕೆ ಉಪಯೋಗಿಸ್ತಾರಲ್ಲ ಅದೇ ಮರಳು. ಇದು ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲಿದೆ ಅಂದರೆ ಸಾಣಿಸಿದ ರೇತಿ ಇದು, ಪರವಾಗಿಲ್ಲ. ಇದನ್ನಾದರೂ ನಿಮಗೇನಾದರೂ ಶುಂಠಿಯನ್ನು ಚೆನ್ನಾಗಿಡಬೇಕು ಅಂತಂದರೆ ನೋಡಿ, ಈ ಥರ ಮರಳಿದ್ರೆ ಈ ಮರಳಲ್ಲಿ ನೀವು ಹಾಕಿಡ್ಬೋದು. ಯಾವ ಥರ ಅಂದರೆ ನೋಡಿ, ಈ ಥರ
ಶುಂಠಿನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಸ್ವಲ್ಪ ಮರಳನ್ನು ಹಾಕಿ ಮುಚ್ಚಿಟ್ಬಿಡಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೈಮ್ ತನಕ ಬರುತ್ತೆ ಅಂತೆ. ಇದು ಈ ಥರ ಮುಚ್ಚಿಡ್ಬೇಕು ನೀವು. ಒಮ್ಮೆ ನಿಮಗೇನಾದರೂ ಮಾರ್ಕೆಟಲ್ಲಿ ಶುಂಠಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಕ್ತು ಅಂದರೆ 1 kg 2 kg ಅಥವಾ ಎಷ್ಟು ಬೇಕೋ ಅಷ್ಟು ನೀವು ತೊಗೊಂಡು ಬಂದು ಮನೆಯಲ್ಲಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಶೀಟ್ ಮೇಲೋ ಏನೋ ಒಂದು ಪ್ಲಾಸ್ಟಿಕ್ ಚೀಲೆಲ್ಲ ಸಿಗುತ್ತಲ್ವ ಅದ್ರ ಮೇಲ್ಗಡೆ ಹಾಸಿ ಫಸ್ಟು ಮರಳು ಹಾಕಿಬಿಡಿ. ನಂತರ ಅದ್ರ ಮೇಲೆ ಶುಂಠಿ ಇಡ್ರಿ. ನಂತರ ಮತ್ತೆ ಅದ್ರ ಮೇಲ್ಗಡೆ ಮರಳನ್ನು ಮುಚ್ಚಿಡ್ರಿ. ಬೇಕಿದ್ರೆ ಇದನ್ನ ಟ್ರೈ ಮಾಡಿ ನೋಡಿ, ತುಂಬ ಟೈಮ್ ತನಕ ನಿಮಗೆ ಇದು ಫ್ರೆಶ್ ಆಗಿ ಇರುತ್ತೆ. ಓಕೆ, ಇವಾಗ 2 ಟಿಪ್ಸನ್ನು ಹೇಳಿದೆ ನಾನು, ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಇವಾಗ ಸಂಜೆ ಟೈಮು, ನಾನು ದನದ್ದೆಲ್ಲ ಅಲ್ಲಿ ಸಪ್ಪೆ ಎಲ್ಲ ಅದು ಬಿಟ್ಟಿರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ತಿಪ್ಪೆಗೆ ಅಂದರೆ ಗೊಬ್ಬರದ ಗುಂಡಿಗೆ ನಾನು ಹಾಕ್ಬಿಡ್ತೀನಿ, ಅದು ನೀಟಾಗಿ ಗೊಬ್ಬರ ಆಗಲಿ ಅಂತ. ಹಾಗೆ ಇವತ್ತೊಂದು ದಿನ ನಿಮಗೆ ಒಂದು ಸ್ಪೆಷಲ್ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಡಿಕೆಯ ಒಂದು ಮೊಳಕೆ ಬಂದಂಥದ್ದು, ಇದನ್ನು ಇಲ್ಲಿ ಸಸಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಮನೆ ಹಿಂದ್ಗಡೆ ಒಂದು ಧರ್ಮಣ್ಣ ಅಂತ ನಾನು ಯಾವತ್ತು ಹೇಳ್ತೀನಲ್ವಾ, ಸೊ ಅವರು ರೆಡಿ ಮಾಡ್ತಾಯಿದ್ರು, ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಇವರು ಪ್ಲಾಸ್ಟಿಕ್ ಕವರ್ಗಳಿಗೆ ಮಣ್ಣನ್ನು ಟ್ಯಾಕ್ಟ್ರಲ್ಲಿ ತೊಗೊಬಂದು ಹಾಕಿಸ್ಕೊಳ್ತಾರೆ, ಒಂದು ಲೋಡು ಅಥವಾ 2 ಲೋಡು. ಆ ಮಣ್ಣನ್ನು ಈ ಥರ ಕವರ್ಗಳಿಗೆ ತುಂಬಿ ಇದು ಒಳ್ಳೆ ಒಂದು ಅಡಿಕೆಯನ್ನು ನೋಡಿಬಿಟ್ಟು ತೊಗೊಬಂದು ಮೊಳಕೆ ಹಾಕಿಸ್ಕೊಳ್ತಾರೆ ನೋಡಿ. ಈ ಥರ ಚೀಲದಲ್ಲಿ ಕಟ್ಟಿಬಿಟ್ಟು ನೀರು ಹಾಕಿ ಮೊಳಕೆ ಬಂದಿರುತ್ತೆ, ಅದನ್ನು ಇಲ್ಲಿ ಕಟ್ತಾ ಇದ್ದಾರೆ ನೋಡ್ಬೋದು ನೀವು. ಸಲಾಗಿ ಅಂದರೆ ಮಣ್ಣನ್ನು ತುಂಬ್ತಾರೆ ಕವರ್ಗಳಲ್ಲಿ ತುಂಬಿ. ಇದನ್ನು ಸ್ವಲ್ಪ ಟೈಮ್ ತನಕ ಇದಕ್ಕೆ ನೀರು ಹಾಕಿ ನಂತರ ಗೊಬ್ಬರ ಹಾಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರಬೇಕು ಅದು ನೆಡೋಕ್ಕೆ. ಸೊ ಈ ಥರವಾಗಿ ನೋಡಿ ಅಡಿಕೆ ಸಸಿಗಳನ್ನು ನೆಡ್ತಾರೆ. ಈ ಥರ ನೆಡೋದ್ರಿಂದ ಒಂದು ಒಳ್ಳೆಯ ಒಂದು ತಳಿಯ ನಾವು ಅಡಿಕೆ ಸಸಿಯನ್ನೇ ಹಾಕ್ಬೋದು, ಮುಂದೆ ಅದು ಚೆನ್ನಾಗಿ ಫಲ ಕೂಡ ಕೊಡೋಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶ ಅಷ್ಟೇ. ಇವರೇ ಧರ್ಮಣ್ಣ ಮತ್ತು ಧರ್ಮಣ್ಣ ಹೆಂಡತಿ, ಇವರು ತುಂಬ್ತಾ ಇದ್ರು ನಾನು ವಿಡಿಯೋ ಮಾಡ್ಕೋತೀನಿ ಅಂದಾಗ, ಆಯ್ತಮ್ಮ ಮಾಡ್ಕೊ ಅಂತ ಅಂದರು. ಸೊ ನಿಮಗೂ ಕೂಡ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಗೂ ಕಮೆಂಟ್, ಮತ್ತು ಮರೀದೇನೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಲೋಗನ್ನು ನಾನು ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು ಟಿಪ್ಸು ಮತ್ತು ಅಡಿಕೆ ಸಸಿ ನೆಡುವ ವಿಧಾನ ನೋಡಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ನಾಳೆ ಮತ್ತೆ ಸಿಗ್ತೀನಿ ನಿಮಗೆ ಅಂದಿನಂತೆ. ಈ ಜ್ಯೋತಿ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.